ನಮ್ಮವ್ರ ಬರೀ ಜನ ತೋರಕ್ಕಿಲ್ಲ, ಅವ್ರ ಕಡೆ ಮಾತ್ರ ಜನ ತೋರ್ತಾರೆ, ನಮ್ ಕಡೆ ಮಾತ್ರ ನಮ್ ಲೀಡರ್ ಇದ್ದಿರೋ ತೋರ್ತಾರೆ ಅಂತ. ನಮ್ ಜನನೇ ತೋರೋದಿಲ್ಲ ನೀವು ಅಂದ್ರೆ ಮಾಧ್ಯಮದವರು ಸಹಿತ ಒಂದ್ ಸೈಡ್ ಆಗ್ತಕ್ಕಂಥದ್ದನ್ನ ಇದು ಕರ್ನಾಟಕ ಇತಿಹಾಸದಲ್ಲಿ ಆಗಿಲ್ಲ ಅಂತ ಸರ್. ನಾವು ಖಂಡಿತವಾಗ್ಲೂ ಯಾರ್ಯಾರು ಎಲ್ಲೆಲ್ಲಿ ಪ್ರಚಾರವನ್ನ ಮಾಡಿದ್ದಾರೆ, ಯಾವ ರೀತಿಗೆ ಪ್ರಚಾರವನ್ನ ಮಾಡ್ತಾರೆ ಎಲ್ಲರನ್ನ ಕೂಡ ತರ್ತೀವಿ. ಒಂದ್ ಸೈಡ್ ಒಂದ್ ವೇಳೆ ಆಗಿದ್ರೆ ನಿಮ್ ಹತ್ರ ನಾವು ಈ ಮಾತನ್ನ ಕೇಳುವಂತಹ ಪ್ರಶ್ನೆ ಇಲ್ಲ, ನಿಮ್ಗೆ ಫೋನ್ ಮಾಡೋ ಅವಶ್ಯಕತೆನೆ ಇರ್ಲಿಲ್ಲ ಅಂತ ಹೇಳಿ. ಈಗ ಒಂದ್ ನಿಮಿಷ ಕೇಳಿ, ನೀವ್ ಏನಾಗಿದೆ, ನೀವೇನ್ ಪೂರ ನೂರಕ್ಕೂ ಅವ್ರದ್ದೇ ಮಾಡಕ್ಕಾಗಲ್ಲ. ನೀವು ಬ್ಯಾಲೆನ್ಸ್ ಏಯ್ಟಿ ಪರ್ಸೆಂಟ್ ತೋರ್ತೀರಿ, 80% ತೋರ್ತೀರಿ, ನಮಗೆ 20% ತೋರ್ತೀರಿ ಅಷ್ಟೇ ಬಂದಿದೆ ಸರ್. ಅದು ನೀವು ಅಂದುಕೊಂಡ ರೀತಿ ಅಷ್ಟೇ, ಅದು ನೀವು ನಿಮ್ ಭಾಗವನ್ನು ಹೇಗೆ ನೋಡ್ತಿರೋ ಅದೇ ರೀತಿಗೆ ಇನ್ನೊಬ್ರು ಅದೇ ಅವರು ಅದೇ ಹೇಳ್ತಾರೆ. ಕೇವಲ ಅಲ್ಲಿ ನಿಖಿಲ್ ಕುಮಾರಸ್ವಾಮಿ ಸಿಎಂ ಬಂದ್ರು, ಸಚಿವರುಗಳು ಬಂದ್ರು, ಡಿಕೆಶಿ ಬಂದ್ರು, ಅದನ್ನೇ ತೋರಿಸ್ತೀರಾ ಅಂತ ಇನ್ನೊಂದ್ ಕಡೆ ಅವ್ರು ಹೇಳ್ತಾರೆ. ಹಾಗಾದ್ರೆ ಯಾರಿಗೆ ನಾವು ಉತ್ತರ ಕೊಡೋದು? ನಾವ್ ಯಾವತ್ತ ಆ ತರ ಮಾಡ್ಲಿಲ್ಲ. ನನ್ನ ಪ್ರಶ್ನೆ ಇಷ್ಟೇ ಸರ್, ಏನ್ ಅನ್ಸುತ್ತೆ ಈ ಸಲದ ಒಂದು ಅಂದ್ರೆ ತಿಳಿ ಜಿದ್ದಾಜಿದ್ದಿ ಕಡ ಅಂತೂ ಆಗಿದೆ, ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದೀರಿ ನೀವೆಲ್ಲರೂ. ನೋಡಿ, ನಾವು ಪ್ರತಿಷ್ಠೆ ಈ ಚುನಾವಣೆನ ನೀವ್ ಹೇಳ್ದಂಗೆ ಬಹಳ ಪ್ರತಿಷ್ಠಿತವಾಗಿ ತಗೊಂಡಿದ್ದೀವಿ. ಈ ಚುನಾವಣೆನ ನಮ್ಮ ನಾಯಕರು ಮಗ ನಿಂತಿರುವಾಗ ನಾವು ಒಬ್ಬೊಬ್ರು ಸಹಿತ ನಾವು ಲೀಡರ್ಗಳು ಅನ್ನೋದು ಮರ್ತಿದ್ದೀವಿ. ನಾವು ಗ್ರೌಂಡ್ ನಮ್ ಯಾವುದೇ ಚುನಾವಣೆನ ಹೆಂಗೆ ಮಾಡೋದು, ನಾವು ಈ ಚುನಾವಣೆನೇ ಅಲ್ಲ, ನಾವೆಲ್ಲ ಒರಿಜಿನಲ್ ಚುನಾವಣೆ ಮಾಡೋರು. ಚುನಾವಣೆ ಮಾಡೋರು ಇದೇ ತರ ಮಾಡೋದು. ಇದು ಈ ತರ ಇರೋದ್ರಿಂದ ನಾವು ನಿಖಿಲ್ ಕುಮಾರಸ್ವಾಮಿನ ಅತ್ಯಧಿಕ ಬಹುಮತಗಳ ಅಂತರದಿಂದ ಕೆಲಸದಿಕ್ಕೆ ಏನೆಲ್ಲ ಮಾಡ್ಬೇಕು, ಜನಗಳ ಹತ್ರ ಹೋಗಿ ನಾವು ಮನವಿ ಮಾಡ್ಬೇಕು ಮಾಡ್ತಾ ಇದ್ದೀವಿ. ಈವನ್ ಟುಡೇ ನಾವೆಲ್ಲ ಹಳ್ಳಿ ಮೇಲೆ ಇದ್ದೀವಿ. ಈಗ ಅಭಿವೃದ್ಧಿ ಮತ್ತು ಒಂದ್ ಕಡೆ ಸ್ವಾಭಿಮಾನ, ಇನ್ನೊಂದ್ ಕಡೆ ಅನುಕಂಪದ ವಿಚಾರವೇ ಇಲ್ಲಿಗ ಹೈಲೈಟ್ ಆಗ್ತಿದೆ ಅಂತ ಅನ್ಸುತ್ತಾ ಹೇಗೆ ನೋಡಿ? ಈಗ ಅಭಿವೃದ್ಧಿ ನಾವೆಲ್ಲ ಅಭಿವೃದ್ಧಿ ಕಡೆ ಹೋಗೋದು, ಅನುಕಂಪದ ಆಧಾರದ ಮೇಲೆ ಮತ ಗಿಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಸುಮಲತಾ ಅವರು, ಅದು ಸಾಧ್ಯವಿಲ್ಲ. ಅಲ್ಲ ಸರ್, ನೀವ್ ಅವತ್ತೇ ಹೇಳ್ತಾ ಇದ್ರಿ ನಾಯ್ಡು ಅವ್ರು ಬರಬಾರ್ದು ಅಂತ ಹೇಳಿ, ನೀನು ಚಂದ್ರಬಾಬು ನಾಯ್ಡು ಅವ್ರನ್ನ ಕರ್ಕೊಂಡ್ ಬಂದು ಪ್ರಚಾರ ಮಾಡಿದ್ರಲ್ಲ. ಒಳ್ಳೆ ಪ್ರಶ್ನೆ ಕೇಳಿದ್ರಿ, ನಾನು ನಿಮಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಚಂದ್ರಬಾಬು ನಾಯ್ಡು ಈ ರಾಜ್ಯದ ಈ ದೇಶದಲ್ಲಿ ನಾಲ್ಕನೇ ಬಾರಿ ಮುಖ್ಯಮಂತ್ರಿಯಾಗಿ ಈ ದೇಶದಲ್ಲಿ ಮುಂದೆ ಯಾರಾದ್ರೂ ಪ್ರಧಾನಿ ಹುದ್ದೆಗೆ ಪೈಪೋಟಿ ಇಲ್ಲಿದ್ರೆ ಚಂದ್ರಬಾಬು ನಾಯ್ಡು ಒಬ್ರು ಪ್ರಧಾನಿ ಹುದ್ದೆಗೆ ಪೈಪೋಟಿ ಹೆಸರಿನಲ್ಲಿ ಬರ್ತಾರೆ. ಅವರು ಮೊನ್ನೆ ಚುನಾವಣೆ ಮುಗಿದ ಮೇಲೆ ಒಂದ್ ವಾರ ಇರ್ತೀನಿ ಇಲ್ಲಿ ಅಂದ್ರು. ನಮಗೆ ಚುನಾವಣೆ ಹತ್ರ ಇರೋದ್ರಿಂದ ನಾವೇ ಹೇಳಿದ್ವಿ, ನಾವು ಬರೀ ಈ ಸಭೆ ಸಮಾರಂಭಗಳು ಮಾಡ್ಲಿಕ್ಕೆ ಆಗುದಿಲ್ಲ, ಒಂದ್ ಎರಡು ದಿವಸ ಮಾತ್ರ ಬನ್ನಿ. ಅವ್ರು ಬಂದು ಏನ್ ಹೇಳೋದ್ರು, ಇದು ಮಂಡ್ಯ ಚುನಾವಣೆ ಅಲ್ಲ, ಇದು ರಾಜ್ಯದ ಚುನಾವಣೆ ಅಲ್ಲ, ಈ ದೇಶದ ಚುನಾವಣೆ. ಈ ದೇಶದ ಚುನಾವಣೆಯಲ್ಲಿ ದೇವೇಗೌಡರಂತರು ಪ್ರಧಾನಿ ಆಗ್ತಕ್ಕಂಥದ್ದು ಬಹಳ ಮುಖ್ಯ, ಅದನ್ನ ನಾನು ಹೇಳಕ್ ಬಂದಿದ್ದೀನಿ ಇಲ್ಲಿ ಅಂದ್ರು. ಅದೇ ಅದೇ ಮೊನ್ನೆ ದೇವೇಗೌಡರು ಅಲ್ಲಿ ಹೋಗಿ ಹೇಳಿದ್ರು ಚಂದ್ರಬಾಬು ನಾಯ್ಡು ಅವರು ಪ್ರಧಾನಿ ಆಗ್ಬೇಕು ಅಂತ. ನಮ್ಮಲ್ಲಿ ಯಾರು ಒಬ್ರು ಆಯ್ತಾರೆ ಬಿಡಿ, ತಲೆ ಕೆಡಿಸ್ಕೋಬೇಡಿ. ಚಂದ್ರಬಾಬು ನಾಯ್ಡು ಆದ್ರೂ ಸಂತೋಷ ಪಡ್ತೀವಿ, ದೇವೇಗೌಡರು ಪ್ರಧಾನಿ ಆದ್ರೂ ಸಂತೋಷ ಪಡ್ತೀವಿ. ಆದ್ರೆ ಈಗ ಇರುವಂತಹ ಪ್ರಶ್ನೆ ಏನಂದ್ರೆ, ಈಗ 150 ಕೋಟಿಯ ಒಂದು ಆಡಿಯೋ ಕೂಡ ಕೇಳಿ ಬಂತು, ಈ ರೀತಿಯಾಗಿ ಹಂಚುತ್ತಾರೆ ಈ ರೀತಿ ಅಂತ, ನಿಜಾನ ಹೇಗೆ ಅಂತ ಹೇಳಿ. ಈಗ ಅದ್ರ ಬಗ್ಗೆ ಕೂಡ ಈಗಾಗ್ಲೇ ಎಲೆಕ್ಷನ್ ಕಮಿಷನ್ ಅಧಿಕಾರಿಗಳು ಐಟಿ ಅವರು ಕೂಡ ಈಗಾಗ್ಲೇ ವಿಚಾರಣೆ ಮಾಡ್ತಿದ್ದಾರೆ. ನೋಡಿ ಕೇಳಿ, ಸುಮಾರು 40 ಕಡೆ ಅಲಿಬಾಬಾ 40 ಕಳ್ಳರು ಅಂತಾರಲ್ಲ, ಅದೇ ರೀತಿ 40 ಕಡೆ ಐಟಿ ಡಿಪಾರ್ಟ್ಮೆಂಟ್ ಅವರು ಹದ್ದಿನ ಕಣ್ಣಿಟ್ಟು ಎಲ್ಲಾ ಕಡೆಯಲ್ಲೂ ಶೋಧ ಮಾಡ್ತಾ ಅವ್ರೆ. ನಮ್ಮ ಪಕ್ಷದ ಸಾಮೀಲ್ಗಳು ಬಿಡ್ತಾ ಇಲ್ಲ, ನಮ್ಮ ಪಕ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ದೇವಸ್ಥಾನಗಳು ಬಿಡ್ತಾ ಇಲ್ಲ, ಜನತಾ ಮನೆಗಳು ಬಿಡ್ತಾ ಇಲ್ಲ ನಮ್ ಕಡೆರವ. ಇದು ಇಡೀ ಪ್ರಪಂಚದಲ್ಲಿ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಇಂತ ಹೀನಾಯವಾಗಿರ್ತಕ್ಕಂತ ಸಿಸ್ಟಮ್ ಅನ್ನ ನರೇಂದ್ರ ಮೋದಿ. ಕೊನೆ ಪ್ರಶ್ನೆ ಶಿವರಾಮೇಗೌಡ ಅವರೇ, ಅಭಿವೃದ್ಧಿ ವಿಚಾರವನ್ನ ನೀವು ಇಟ್ಕೊಂಡಿದ್ದೀರಿ, ಯಾಕೆ ಇಡೀ ಸರ್ಕಾರವನ್ನ ತಂದ್ ಮತ್ತೆ ಪ್ರಚಾರವನ್ನ ಮಾಡಿಸಬೇಕು ಅಂತೇಳಿ? ಅಭಿವೃದ್ಧಿ ಆಗಿದೆಯಲ್ಲ, ಜನ ಓಟ್ ಹಾಕ್ತಾರೆ ಗೊತ್ತು ನಿಮ್ಗೆ. ಮಂಡ್ಯ ಸರ್ಕಾರ ಯಾರು? ಮಂಡ್ಯ ಜಿಲ್ಲೆ ಮಂತ್ರಿಗಳು, ಎಂಎಲ್ಎಗಳು, ನಾನು ಸಿಟ್ಟಿಂಗ್ ಎಂಪಿ, ಎಂಎಲ್ಎಗಳು ಬಿಟ್ರೆ ನಾವು ಇಡೀ ರಾಜ್ಯದ ಯಾವುದೇ ಮಂತ್ರಿ ಇಲ್ಲಿ ಬಂದಿಲ್ಲ. ಸಿದ್ದರಾಮಯ್ಯ ಈಸ್ ಅವರ್ ಗ್ರೇಟ್ ಲೀಡರ್, ಅವ್ರು ಬಂದು ಅಡ್ರೆಸ್ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಈಸ್ ಅವರ್ ಲೀಡರ್ ಬಂದಿದ್ದಾರೆ, ಇನ್ಯಾರು ಬಂದಿಲ್ಲ. ನೀವ್ ಹೇಳಿದ್ರೆ ಯಾರ್ಯಾರು ತೋರಿಸಿಲ್ಲ ಅಂತೇಳಿ, ಇಡೀ ಡಿ ಕೆ ಶಿ ಬಂದಿರೋದು, ಕುಮಾರಸ್ವಾಮಿ ಸಿದ್ದರಾಮ್ ಬಂದಿರೋದನ್ನ ಕೂಡ ತೋರಿಸಿದೀವಿ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಶಿವರಾಮೇಗೌಡ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ.